ಪ್ರೇಕ್ಷಕನ ಕುತೂಹಲ ನಿರೀಕ್ಷೆಗಳನ್ನು ಮೀರಿ ವಿಕ್ರಾಂತ್ ರೋಣ ಟೀಮ್ ಒಂದು ಪ್ರಾಮಿಸಿಂಗ್ ಕಂಟೆಂಟ್ ಅನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಅಂಡ್ ಇದನ್ನು ಪ್ರತಿ ಅಪ್ಡೇಟ್ಗಳಲ್ಲೂ ಉಳಿಸ್ಕೋತಾನೆ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಟೀಸರ್, ಟ್ರೇಲರ್ ಅಥವಾ ಒಂದು ಪ್ರಮೋಷನಲ್ ವಿಡಿಯೋ ಕೂಡ ಇಲ್ಲದೇನೆ ಕೇವಲ ಪೋಸ್ಟರ್ಗಳಿಂದ ಆಡಿಯನ್ಸ್ನ ಸೋ ಕಾಲ್ಡ್ ಮೂವಿ ಬಫ್ಗಳನ್ನು ಕಂಪ್ಲೀಟ್ ಎಂಗೇಜಿಂಗ್ ಆಗಿಡೋದು ಡೆಫಿನೆಟ್ಲಿ ನಾಟ್ ಈಸಿ. ಅಂದಹಾಗೆ ವಿಕ್ರಾಂತ್ ರೋಣ ತಂಡ ಜಾಕ್ಲಿನ್ ಫರ್ನಾಂಡಿಸ್ ಅವರ ಬರ್ಡೇಗಾಗಿ ಒಂದು ಸ್ಪೆಷಲ್ ಪೋಸ್ಟರನ್ನು ರಿಲೀಸ್ ಮಾಡಿದೆ. ಅನಲೈಸ್ ಮಾಡೋದಕ್ಕೆ ಸಾಕಷ್ಟು ಡೀಟೇಲ್ಸ್ ಇದೆ. ಇನ್ನೊಂದು ಕ್ಷಣ ವೇಸ್ಟ್ ಮಾಡೋದಕ್ಕೂ ನನಗಿಷ್ಟ ಇಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಪೋಸ್ಟರ್ನಲ್ಲಿ ತುಂಬಾ ಕ್ಯೂರಿಯಸ್ ವಿಷಯಗಳಿವೆ. ಫಸ್ಟ್ ಆಫ್ ಆಲ್, ಇದು ಡಿಟೆಕ್ಟಿವ್ಸ್ಗಳು ಯೂಸ್ ಮಾಡೋ ಎವಿಡೆನ್ಸ್ ಬೋರ್ಡ್. ಮೋರ್ ಸ್ಪೆಸಿಫಿಕಲಿ, ಆಫೀಸರ್ ವಿಕ್ರಾಂತ್ ರೋಣ ಇದನ್ನು ಕ್ರಿಯೇಟ್ ಮಾಡಿದ್ದಾನೆ ಅನ್ನೋದು ನನ್ನ ಭಾವನೆ. ಚಿತ್ರದಲ್ಲಿ ಗಡಾಂಗ್ ರಕ್ಕಮ್ಮನ ಜೊತೆ ಮತ್ತೆರಡು ಹೊಸ ಕ್ಯಾರೆಕ್ಟರ್ಸ್ಗಳನ್ನ ಕಾಣಬಹುದು. ಮೊದಲನೇದು ಇನ್ಸ್ಪೆಕ್ಟರ್ ಸುರೇಶ್ ಕೃಷ್ಣ, ಹಾಗೆ ಎರಡನೇದು ಮರ್ಡರ್ ಅಕ್ಯೂಸ್ಡ್ ಮೂಸ್ ಕನ್ನಿ. ಈವನ್ ರ್ಯಾಕ್ವೆಲ್ ಡಿಕೋಸ್ಟಾ ಕೂಡ ಈ ಕೇಸ್ನಲ್ಲಿ ಕಾಣಿಸ್ಕೊಂಡಿದ್ದು ಸ್ವಲ್ಪ ವಿಚಿತ್ರ. ಆ್ಯಂಡ್ ಸ್ಪೆಷಲ್ ನೋಟಲ್ಲಿ ಅಕ್ಯೂಸ್ಡ್ ವ್ಯಕ್ತಿಗಳ ಡೀಟೇಲ್ ಸಹ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಬಾರ್ನಲ್ಲಿ ಒಂದು ಮರ್ಡರ್ ಆಗಿದೆ. ಆ್ಯಂಡ್ ಇನ್ಸ್ಪೆಕ್ಟರ್ ಸುರೇಶ್ ಕೃಷ್ಣ ಡಿಸೀಸ್ಡ್ ಅಂತ ಅಲ್ಲಿರೋ ಸ್ಟೇಟ್ಮೆಂಟ್ ಹೇಳ್ತಿದೆ. ಡಿಸೀಸ್ಡ್ ಅಂದರೆ ಡೆತ್ ಆಫ್ ಎ ಪರ್ಸನ್ ಇನ್ ಕ್ವೆಶನ್ ಅಂತೆ. ಸೊ ಕೋರಿಲೇಟ್ ಮಾಡಿದ್ರೆ ಕೊಲೆಯಾಗಿರೋದು ಇನ್ಸ್ಪೆಕ್ಟರೇ ಇರ್ಬೋದು ಅನ್ನೋ ಥಾಟ್ ರೈಸ್ ಆಗುತ್ತೆ. ಆ್ಯಂಡ್ ಡೀಟೇಲ್ಡ್ ಪಿಕ್ಚರೈಸೇಷನ್ನ ನಾವಿಲ್ಲಿ ನೋಡಬಹುದು. ಇದನ್ನು ಇನ್ನೂ ಡೀಪರ್ ಎಕ್ಸ್ಟ್ರಿಮಿಟಿಯಲ್ಲಿ ಕೆದಕ್ದಾಗ ನನಗೆ ಸಿಕ್ಕಿದ ವಿಷಯ ಅಂದರೆ ಈ ಕೊಲೆ ಮೊದಲನೇದಲ್ಲ. ಇಟ್ಸ್ ಅ ಸೀರೀಸ್ ಆಫ್ ಮರ್ಡರ್ಸ್. ಮೋರ್ ರಿಲೇಟೆಬಲ್ ಆಗಿ ಲಿಕ್ಕರ್ ಮಾಫಿಯಾ ಮರ್ಡರ್ಸ್ ಅನ್ಬೋದು. ಬಟ್ ಕನ್ಫೆಷನ್ಗೆ ರಕ್ಕಮ್ಮ ರೆಡಿ ಇಲ್ವಂತೆ. ಸೊ ಅನೂಪ್ ಭಂಡಾರಿಯವರು ರಂಗಿತರಂಗ ರೀತಿನೇ ಇಲ್ಲೂ ಸಹ ಮರ್ಡರ್ ಮಿಸ್ಟ್ರಿ ಪ್ಲಾಟ್ ಮೇಲೆ ಕಥೆ ಕಟ್ಟಿದ್ದಾರಾ ಅನ್ನೋ ಅನುಮಾನ ಸಹಜವಾಗೇ ಬರುತ್ತೆ. ಇವುಗಳ ಎಕ್ಸ್ಟ್ರಾಪೊಲೇಷನ್ನಲ್ಲಿ ವಿಕ್ರಾಂತ್ ರೋಣನ ಪಾತ್ರ ಎಂಥದ್ದು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡದೇ ಇರೋದಿಲ್ಲ. ಇವನಿಗೆ ಸಾಲ್ವ್ ಮಾಡೋದಕ್ಕೆ ರಿಡಲ್ಸ್ಗಳು ತುಂಬಾ ಇದೆ. ಆ್ಯಂಡ್ ಈಗ ಫ್ಯಾಂಟಮ್ ವರ್ಲ್ಡ್ಗೆ ಮರ್ಡರ್ ಮಿಸ್ಟ್ರಿ ಕೂಡ ಸೇರಿಕೊಂಡಿದೆ. ಸೊ ತಳಹದಿ ಏನು ಅನ್ನೋದನ್ನು ನೀವು ಹುಡುಕ್ತಾ ಇರಿ. ಅಂದಹಾಗೆ ವಾಟ್ ರಕ್ಕಮ್ಮ ಡಸಂಟ್ ನೋ ಡಸಂಟ್ ಎಕ್ಸಿಸ್ಟ್ ಅನ್ನೋ ಕ್ಯಾಪ್ಷನ್ ಜೊತೆಗೆ ಬಂದಿದ್ದ ರ್ಯಾಕ್ವೆಲ್ ಡಿಕೋಸ್ಟಾ ಕ್ಯಾರೆಕ್ಟರ್ ಹೀರೋ ಸಪೋರ್ಟಿವ್ ಆಗಿರುತ್ತೆ ಅನ್ನೋ ಇಮ್ಯಾಜಿನೇಷನ್ ಸೆಟ್ ಆಗೋ ಮೊದಲೇ ಇವತ್ತಿನ ಪೋಸ್ಟರ್ ಮತ್ತೊಂದು ಡಿವಿಯೇಷನ್ ಕೊಟ್ಟಿದೆ. ಲಿಟ್ರಲಿ ಇದು ರಹಸ್ಯಗಳಿಗೆ ಅಂತ್ಯ ಹಾಡೋ ಪಾತ್ರನ ಅಥವಾ ಮಿಸ್ಟ್ರಿ ಹುಟ್ಕೊಂಡಿದ್ದೆ ಇವಳಿಂದಾನ? ಎರಡಕ್ಕೂ ಕ್ಲಾರಿಟಿ ಸದ್ಯಕ್ಕಿಲ್ಲ. ಆ್ಯಕ್ಚುಯಲ್ ಕಾಂಟೆಕ್ಸ್ಗೆ ಮಾತಾಡೋದಾದರೆ ಅಪ್ಡೇಟ್ಸ್ಗಳಲ್ಲಿ ಸಾಕಷ್ಟು ವಿಷಯಗಳನ್ನು ನೋಡ್ಬೋದು. ಬಟ್ ಒಂದು ನಿಲುವಿಗೆ ಬರೋದಕ್ಕೆ ಎಲ್ಲವೂ ಕಾಂಟ್ರಡಿಕ್ಟರಿಯಾಗಿ ಪ್ರೆಸೆಂಟ್ ಆಗ್ತಿದೆ. ಸೊ ಟೀಸರ್ ಬರೋವರೆಗೂ ಕಾಯಲೇಬೇಕು. ಫೈನಲಿ, ಹೋಗೋಕ್ಕಿಂತ ಮುಂಚೆ ಬೋರ್ಡ್ ಮೇಲಿದ್ದ ಆ ಸ್ಟ್ರಿಂಗ್ ಬಗ್ಗೆ ಹೇಳಲೇಬೇಕು. ನಾರ್ಮಲ್ ಆಗಿ ಎವಿಡೆನ್ಸ್ಗಳನ್ನು ಇಂಟರ್ಲಿಂಕ್ ಮಾಡಿ ಒಂದು ಲೂಪ್ ಕ್ರಿಯೇಷನ್ಗೆ ಇದನ್ನು ಬಳಸ್ತಾರೆ. ಆ್ಯಂಡ್ ಇಲ್ಲಿ ಇದರ ಒಂದು ತುದಿ ಕ್ಲಿಯರಾಗಿ ಮೂಸ್ ಕನ್ನಿಯವರ ಮೇಲಿದೆ. ಬಟ್ ಇನ್ನೊಂದೆಂಡ್ ಪೋಸ್ಟರ್ನಿಂದ ಹೊರಗಿದೆ. ಅದು ಯಾರ ಮೇಲಿದೆ ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಇರಿ. ಆ್ಯಂಡ್ ಡೆಫಿನೆಟ್ಲಿ ಡೈವರ್ಷನ್ಸ್ಗಳು ಇದ್ದೇ ಇರುತ್ತೆ. ಆ್ಯಂಡ್ ಅಲ್ಟಿಮೇಟ್ ಪೊಸಿಷನ್ನಲ್ಲಿರೋ ಕ್ಯಾರೆಕ್ಟರ್ ಇನ್ನೂ ರಿವೀಲ್ ಆಗಿಲ್ಲ. ಸೊ ನಿಮ್ಮ ಪರ್ಸ್ಪೆಕ್ಟಿವ್ಸ್ಗಳನ್ನು ಕೆಳಗಡೆ ತಿಳಿಸಿ. ಇಲ್ಲ ಅಂದರೆ ನೆಕ್ಸ್ಟ್ ಅನಾಲಿಸಿಸ್ಗೋಸ್ಕರ ವೆಯ್ಟ್ ಮಾಡ್ತೀರಿ. ಬಹಳ ಬೇಗ ಬರ್ತೀನಿ.